ವಾರ ನಿರೋಧನವನ್ನು ರದ್ದು ಮಾಡುವ ಈ ನಿರ್ಣಯ ಚರ್ಚೆ ಆಗ್ತಕ್ಕಂಥ ಸಮಯದಲ್ಲಿ ನಾನು ಯಶೋಧರಮ್ಮ ಅವರ ಮನೆಗೆ ಹೋಗಿದ್ದೆ. ನೋಡಿ ಕೃಷ್ಣ, ಹಿಂಗೆಲ್ಲ ಮಾಡ್ತಾಯಿದ್ದಾರೆ, ಹೀಗೆಲ್ಲ ಮಾಡ್ತಾ ಇರುವಾಗ ನಮ್ಮಂಥ ಮರ್ಯಾದಸ್ಥರು ಇರಲಿಕ್ಕೆ ಸಾಧ್ಯನೇ? ಆದ್ದರಿಂದ ನಾನು ಯೋಚನೆ ಮಾಡ್ತಾಯಿದ್ದೇನಪ್ಪ, ಸಾಕಿತ್ತು ನನಗೆ, ಬೇಡ ಅಂತ ನಾನು ಹೇಳಿದೆ. ಒಳಗಿಂದಲೇ ನೀವು ಹೋರಾಟ ಮಾಡ್ಬೋದು, ಮುಂದುವರಿಸ್ಬೋದು, ನೀವು ರಾಜನೇ ಬಿಟ್ಟರೆ ಅದರಿಂದ ಏನು ಪ್ರತಿಕ್ರಿಯೆ ಆಗ್ತದೆ? ಮದ್ಯಪಾನವನ್ನು ನಾವು ನಿಷೇಧ ಮಾಡುವುದರಿಂದ ಜನಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ, ಕುಡಿಯೋದು ಬಿಟ್ಟದ್ದು ಅವ್ರಿಗೆ ಸೇರಿದ್ದು ಹಾಗೆ ಅಂತೇಳಿ ಸರ್ಕಾರಗಳು ನಿರ್ಲಿಪ್ತವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಸರ್ಕಾರದವರು ಒಂದು ರೀತಿ ಮಾರ್ಗದರ್ಶಕರಾಗಬೇಕಾಗ್ತದೆ. ನಿಮ್ಮ ಹೆಂಡಮಾರದ ಹಣದಿಂದ ನಾನು ಸಮಾಜ ಕಲ್ಯಾಣವನ್ನು ಮಾಡುವುದಕ್ಕೆ ಸಾಧ್ಯ. ಒಂದು ಟ್ರೆಂಡ್ ಸೆಟಲ್ ಆಯಿತು, ಆಮೇಲೆ ಏನಾದರೂ ನಮ್ಮಂಥ ಮರ್ಯಾದಸ್ಥರು ಇಲ್ಲಿ ಸಚಿವರಾಗಿ ಇರೋಕ್ಕಾಗತ್ತಾ ಅಂತ ಒಬ್ಬರು ಹೇಳ್ತಾರೆ, ಅವರೇ ಯಶೋಧರ ದಾಸಪ್ಪ. ಅವ್ರು ಯಾಕೆ ಹಾಗೆ ಹೇಳಿದ್ರು, ಆ ಪರಿಸ್ಥಿತಿ ಏನಾಗಿತ್ತು, ಅದಕ್ಕೆ ಮಾನ್ಯ ಎಸ್ ಎಂ ಕೃಷ್ಣ ಅವರು ಏನು ಹೇಳ್ತಾರೆ, ಇದೆಲ್ಲರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ನಿಮ್ಮ ಬಾನು ಟಿವಿಯಲ್ಲಿ.